ಆಕಾಶವಾಣಿ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸುಂದರವಾಗಿ ಕಾಣಲು ಸರಳ ಸಲಹೆಗಳು ಈ ಕುರಿತು ಮೀನಾಕ್ಷಿ ಎಂ ಕೊಣ್ಣೂರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಮಧು ದೇಶ್ಮುಖ್ ಸ್ನೇಹಿತರೆ ಹೆಣ್ಣು ಅಂದ್ರೆ ಸೌಂದರ್ಯ ಸೌಂದರ್ಯ ಅಂದ್ರೆ ಹೆಣ್ಣು ಹೆಣ್ಣಿಗೆ ಪ್ರಕೃತಿ ಕೊಟ್ಟಂತ ಅನುಪಮ ಕಾಣಿಕೆ ಅಂತ ಹೇಳ್ಬೋದು ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ನಮ್ಮೆಲ್ಲರಿಗೂ ಅನುಕೂಲವಾಗುವಂತ ಬ್ಯೂಟಿ ಟಿಪ್ಸ್ ಕೊಡಲಿಕ್ಕೆ ಮೀನಾಕ್ಷಿ ಮಹಾಂತೇಶ್ ಕೊಣ್ಣೂರ್ ಅವರು ಬಂದಿದ್ದಾರೆ ಇವರು ಹದಿನೈದು ವರ್ಷಗಳಿಂದ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದಾರೆ ಇವರ ಅನುಭವ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಅನುಕೂಲ ಆಗ್ತದ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮೀನಾಕ್ಷಿ ಅವರನ್ನ ಸ್ವಾಗತ ಮಾಡೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಮ್ಯಾಮ್ ಮೇಡಮ್ ಇವತ್ತಿನ ಕಾರ್ಯಕ್ರಮ ಪೂರ್ತಿಯಾಗಿ ಸೌಂದರ್ಯಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಕಾಡ್ತಾ ಇರುವಂತ ಸಮಸ್ಯೆ ಅಂದ್ರೆ ಡಾರ್ಕ್ ಸರ್ಕಲ್ ಎಲ್ಲರೂ ಏನೇನೋ ಹೇಳ್ತಾರೆ ಯಾಕೆ ನಿನ್ನ ಮುಖದ ಮೇಲೆ ಇಷ್ಟು ಡಾರ್ಕ್ ಸರ್ಕಲ್ ಬರ್ತಾ ಇದೆ ಏನು ಯಾಕೆ ನಿದ್ದೆ ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಏನೇನೋ ಕ್ವಶನ್ಸ್ ಎಲ್ಲೇ ಹೋದ್ರೂ ಒಂದು ಸಮಸ್ಯೆ ಅವರಿಗೆ ಕಾಡ್ತಾನೆ ಇರ್ತದೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀರ ಅದಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಇದಾವೆ ಅದು ಕ್ರೀಮ್ನು ಇದೆ ಅದಕ್ಕೆ ವಿಟಮಿನ್ ಇ ಮತ್ತೆ ಅಲೋವೆರಾ ಜೆಲ್ ಎರಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಡೇಲಿ ನೈಟ್ ಫಿಂಗರ್ ನಿಂತ ಸಾವಕಾಶ ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಹೌದಾ ಆಮೇಲೆ ನಿದ್ದೆ ಸರಿಯಾಗಿಲ್ಲ ಅಂದ್ರೆ ಆಗ್ತದೆ ಅಂತ ಹೇಳ್ತಾರೆ ಆಮೇಲೆ ಊಟ ಸರಿ ಮಾಡ್ತಾ ಇಲ್ಲ ವೀಕ್ನೆಸ್ ಇಂದ ಅಂತ ಹೇಳ್ತಾರೆ ನಿದ್ದೆ ಆಗಲ್ಲ ಅಂತ ಹೇಳಿದ್ರೆ ಅದಕ್ಕೂ ಆಗ್ತದ್ರಿ ಮ್ಯಾಮ್ ನಿದ್ದೆ ಫಸ್ಟ್ ಆಗಬೇಕು ಆಮೇಲೆ ಅದಕ್ಕ ಸ್ವಲ್ಪ ನೀರ್ನು ಜಾಸ್ತಿ ಕುಡಿತಾ ಇರ್ಬೇಕು ಅದನ್ನು ಪ್ರಾಬ್ಲಮ್ ಇದೆ ಆಮೇಲೆ ಇದು ಕ್ರೀಮ್ ಹಚ್ಚೋದ್ರಿಂದ ಸರ್ಕಲ್ಸ್ ಸೌತೆಕಾಯಿ ಕಟ್ ಮಾಡಿ ರೌಂಡ್ ಶೇಪ್ ಮಾಡಿ ಅದು ಜಸ್ಟ್ ಕೂಲ್ ಆಗಕ್ ಅಷ್ಟೇ ಮ್ಯಾಮ್ ಡಾರ್ಕ್ ಸರ್ಕಲ್ಸ್ ಏನು ಉಪ್ಯೋಗಿಲ್ಲ ಕಣ್ಣ ಸ್ವಲ್ಪ ಉರಿತಾ ಇರುತ್ತೆ ಅಲ್ಲ ಅದು ಕಟ್ ಮಾಡಿ ನಾವು ಕಣ್ಣಿನ ಮೇಗೆ ಇಟ್ಕೊಂಡ್ರೆ ಸ್ವಲ್ಪ ಕೂಲ್ ಆಗಿರುತ್ತೆ ಹಾ ಅಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸಲ್ ಎರಡು ಮಿಕ್ಸ್ ಮಾಡಿ ನಮಗೆ ಒಂದ್ ಸಣ್ಣ ಬೌಲ್ ಅಥವಾ ಡಬ್ಬಿನಲ್ಲಿ ಹಾಕೊಂಡು ಇಟ್ಕೊಂಡು ಡೈಲಿ ಮಸಾಜ್ ಮಾಡ್ಕೊಂಡ್ರೆ ಸ್ಲೋ ಮಸಾಜ್ ಮಾಡ್ಕೊಂಡ್ರೆ ಯು ಮಸಾಜ್ ಆ ತರ ಮಾಡ್ಕೊಂಡು ಮಲ್ಕೊಂಡೆ ಮಾರ್ನಿಂಗ್ ನಾರ್ಮಲ್ ವಾಟರ್ ನಿಂತು ವಾಶ್ ಮಾಡ್ಕೊಂಡ್ರೆ ಫೇಸ್ ಚೆನ್ನಾಗಿರುತ್ತೆ ಹೌದಾ ಅಂದ್ರೆ ಅದನ್ನ ಅದಕ್ಕೆ ನಿಮ್ಮ ಹತ್ರನೇ ಬರಬೇಕಾ ಅಥವಾ ನೀವು ನಮಗೆ ಹೇಗೆ ಇಲ್ಲ ಇಲ್ಲ ನಮ್ಮ ಹತ್ರ ಬಂದ್ರೂ ನಮ್ಮ ಹತ್ರ ಡೇ ನೈಟ್ ಕ್ರೀಮ್ ಸಿಗುತ್ತೆ ಅದ್ರ ನಿಂತು ಕಡಿಮೆ ಆಗುತ್ತೆ ಬೆಸ್ಟ್ ನಿಮ್ಗೆ ಬರಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ತರ ಮಾಡಿದ್ರು ಓಕೆನೆ ಕಡಿಮೆ ಆಗುತ್ತೆ ಕಡಿಮೆ ಹ್ಮ್ ಹ್ಞೂ ರಿಂಕಲ್ ಪ್ರಾಬ್ಲಮ್ಗೂ ಸೇಮ್ ಸೊಲ್ಯೂಸ್ ಸೇಮ್ ಸೆಲ್ಫ್ ಹಾಂ ಅದಕ್ಕೆ ವಿಕ್ನೆಸ್ ಅದು ಇದು ಏನಿಲ್ಲ ಇಲ್ಲ ಮ್ಯಾಮ್ ರಿಂಕಲ್ ಏಜ್ ಫ್ಯಾಕ್ಟರ್ ಏಜ್ ಫ್ಯಾಕ್ಟರ್ ಇರುತ್ತೆ ಮ್ಯಾಮ್ ಹಾ ಬಟ್ ಏಜ್ ಆ ಆದವ್ರನ್ನೂ ಯೂಸ್ ಮಾಡಿದ್ರೂನು ಕಂಟಿನ್ಯೂ ಬಟ್ ಯೂಸ್ ಮಾಡೋದು ಬಹಳ ಕಡಿ ಖಂಡಿತ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಟ್ಯಾನಿಂಗ್ ಈಗ ಬಿಸ್ಲಲ್ಲಿ ಓಡಾಡ್ತಾನೂ ಆಗ್ತದೆ ಸಮ್ ನೊಟ್ ಜ ಸ್ಕಿನ್ ಅಲರ್ಜಿಗೂ ಆಗ್ತದೆ ಅಂತ ಹೇಳ್ತಾರೆ ಸೊ ಅದು ಅದಕ್ಕೆ ಅದಕ್ಕೇನಂತೀರಾ ಅದಕ್ಕೆ ನೋಡ್ರಿ ಕ್ಲೀನ್ ಮೇಂಟೆನೆನ್ಸ್ ಇರಬೇಕು ಯಾವಾಗ್ನು ಫೇಸ್ ವಾಶ್ ಡೇನ್ಯಾಗ ತ್ರೀ ಟೈಮ್ಸ್ ಮಾಡಬೇಕು ಆಮೇಲೆ ನೈಟ್ ಅಂತೂ ಫೇಸ್ ವಾಶ್ ಮಾಡ್ಕೊಂಡೇ ಮಲ್ಕೋಬೇಕು ನಿಮ್ ಹತ್ರ ನೈಟ್ ಕ್ರೀಮ್ ಇತ್ತಂದ್ರೆ ಯೂಸ್ ಮಾಡಿ ಅಪ್ಲೈ ಮಾಡಿ ಮಲ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಎಟ್ ಲೀಸ್ಟ್ ಫೇಸ್ ವಾಶ್ ನೀವು ಮಾಡ್ಕೊಂಡು ನಿಮ್ದು ಯಾವ್ದು ಕ್ರೀಮ್ ಅದ ಅದರೇ ಯೂಸ್ ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನೈಟ್ ಕ್ರೀಮಿಂದ ಬಹಳ ವರ್ಕ್ ಆಗುತ್ತೆ ಯಾವದೇ ಸಮಸ್ಯೆ ನೈಟ್ ಅದು ಎಫೆಕ್ಟ್ ಯಾಕಂದ್ರೆ ಡೇನಾಗ ನಾವ್ ಹಚ್ಕೊಂಡ ಹೋಗ್ತಿವಿ ಆಮೇಲೆ ಡಸ್ಟ್ ನಮ್ಗೆ ಗೊತ್ತಿರ್ಲಾರ್ದಂಗೆ ಬಂದು ನಮ್ಮ ಫೇಸ್ ಮೇಲೆ ಕುಂತಿರ್ತದಲ್ಲ ಅದು ಭಾಳ ಆಮೇಲೆ ಪಿಂಪಲ್ಸ್ ಬರೋದು ಅದು ಎಲ್ಲ ರೀಸನ್ ಅದಕ್ಕೆ ಸೇಮ್ ಅದ್ರ ಕಂಟಿನ್ಯೂಷನ್ ಪಿಂಪಲ್ ಪ್ರಾಬ್ಲಮ್ ಅದಕ್ಕೂ ಏನು ಸೊಲ್ಯೂಷನ್ ಇದೇ ತರ ಇದೇ ತರ ಮ್ಯಾಮ್ ಪಿಂಪಲ್ಸ್ ಬರೋದು ಆಕ್ಚುಲಿ ಹೇಳಬೇಕಾದ್ರ ಡಸ್ಟ್ ನಿಂತ ಆಯ್ಲಿ ಸ್ಕಿನ್ ಆಮೇಲೆ ಅಂತ ಹೇಳಿದ್ರೆ ಭಾಳ ಹಿಂಗ ಆಯ್ಲಿ ಫುಡ್ ತಿಂತೀವಲ್ಲ ಅದಕ್ಕೆ ಒಬ್ರೊಬ್ರು ಆಯ್ಲಿ ಸ್ಕಿನ್ ಭಾಳ ಇರುತ್ತೆ ಅದಕ್ಕೆ ಅದ್ರದ್ದು ರಿಸಲ್ಟ್ ಅಂತ ಹೇಳಿದ್ರೆ ಕುಕುಂಬರ್ ಮನೆಯಲ್ಲಿ ಪೇಸ್ಟ್ ಮಾಡ್ಕೊಂಡು ಸೌತೆಕಾಯಿ ಸೌತಿಕಾಯಿ ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡು ಫೇಸ್ ಪ್ಯಾಕ್ ಹತ್ರ ಆ ತರ ಮಾಡ್ಕೊಂಡು ವೀಕ್ ನ್ಯಾಗ್ ಟೂ ತ್ರೀ ಡೇಸ್ ಮಾಡಿದ್ರ ಫೇಸ್ ಮಸ್ತ್ ರಿಸಲ್ಟ್ ಬರ್ತೋ ಅಂದ್ರೆ ಪಿಂಪಲ್ ಕಮ್ಮಿ ಆಗ್ತಾವ ಅಂತ ಪೂರ್ತಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂದ್ರೆ ಡೈಲಿ ಆಮೇಲೆ ಆಯಿಲ್ ಕಂಟ್ರೋಲ್ ಅದನ್ನೂ ಆಗ್ತದೆ ಆಯಿಲಿ ಸ್ಕಿನ್ ಇದ್ದವರಿಗೆ ಜಾಸ್ತಿ ಆಗ್ತದ್ರಿ ಅದಕ್ಕೆ ಅವರು ಆಯಿಲ್ ಫ್ರೀ ಇದ್ದಿದ್ದ ಕ್ರೀಮ್ ಯೂಸ್ ಮಾಡಬೇಕು ಆಮೇಲೆ ಜಾಸ್ತಿ ಕುಕುಂಬರ್ ಸೇವನೆ ಮಾಡಬೇಕು ಆಮೇಲೆ ಗಜರಿ ಆ ಥರ ಎಲ್ಲ ಸೇವನೆ ಮಾಡಬೇಕು ಫೇಸಿಗುನು ಆದಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ನೈಟರೇ ಸ್ವಲ್ಪ ಮಾಡ್ಕೊಂಡು ಹಚ್ಕೊಂಡ್ರಿ ಅವ್ರ ಫೇಸ್ ಕರೆಕ್ಟ್ ಆಗ ಅಂದ್ರೆ ಪಿಂಪಲ್ ಫ್ರೀ ಸ್ಕಿನ್ ಆಗುತ್ತೆ ಅಂತಾರೆ ಆಮೇಲೆ ಇದು ಇನ್ನೊಂದು ಸಮಸ್ಯೆ ಏನಂದ್ರೆ ಅಂದ್ರೆ ಈಗ ಏಜ್ ಫ್ಯಾಕ್ಟರ್ ಫಾರ್ಟಿ ಪ್ಲಸ್ ಆದಮೇಲೆ ಫೇಸ್ ಒಂದ್ ಸ್ವಲ್ಪ ಇಳಿತರ ರಿಂಕಲ್ಸ್ ರಿಂಕಲ್ಸ್ ಬೀಳುತ್ತೆ ಆಮೇಲೆ ಹಿಂಗ ಒಂಥರ ಜ್ಯೋತಿ ಬಿದ್ದಂಗೆ ಆಗ್ಬಿಡ್ತದೆ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತೀರಿ ಅದಕ್ಕೆ ಏನಿಲ್ಲ ಮ್ಯಾಮ್ ಕೆಲವೊಂದು ಕ್ರೀಮ್ ಅದಾವ್ರಿ ಅದು ಫೇಶಿಯಲ್ ನಾಗ ಯೂಸ್ ಮಾಡ್ತೀವಿ ಫೇಶಿಯಲ್ ಮಾಡ್ಕೊಳ್ಳೋದು ಬಹಳ ಜರೂರಿ ಅದ ಕೆಲವೊಬ್ಬರ ಫೇಶಿಯಲ್ ಮಾಡಿದ ತಕ್ಷಣ ಇನ್ನೂ ನಮ್ ಸ್ಕಿನ್ ಯಾಕೆ ನೋವು ಇಳಿ ಬಿಡ್ತದ ನಾಲೆಜ್ ಇರ್ಲಾರದು ಹಗ್ಲೆಲ್ಲಾ ಮಾಡ್ತಕ್ಷಣ ಮತ್ತ ಹೋಗೇ ಬೇಕಾಗ್ತಾ ಇಲ್ಲ ಇಲ್ಲ ಪಾರ್ಲರ್ ಹೋದ್ರ ಕರೆಕ್ಟ್ ಸಜೆಸ್ಟ್ ಮಾಡೋ ಹತ್ರ ಹೋರಿ ಅವ್ರ ಹತ್ರ ಫೇಷಿಯಲ್ ಮಾಡ್ಕೋರಿ ನಿಮ್ ಫೇಸಿಗೆ ಯಾವ ಸೂಟ್ ಅದು ಕಂಟಿನ್ಯೂ ಇಟ್ಕೊಂಡ್ರೆ ಫೇಸ್ಗೆ ಏನ್ ಯೂಸ್ ಮಾಡ್ತೀನಿ ಗ್ಲೋ ತಾನಾಗೆ ಬರುತ್ತೆ ನೀವು ಅದಕ್ಕೇನು ಮಾಡೋದು ಜರುತ್ತಿಲ್ಲ ಜಸ್ಟ್ ಮೇಂಟೆನೆನ್ಸ್ ಎಷ್ಟ್ ಫೇಶಿಯಲ್ ನೋಡ್ರಿ ಮ್ಯಾಮ್ ಮಂತ್ಲಿ ಮಾಡ್ಕೋಬೇಕು ಕ್ಲೀನ್ ಅಪ್ ಫಿಫ್ಟೀನ್ ಡೇಸ್ ಒಂದ್ಸಲ ಮಾಡ್ಕೋಬೇಕು ಕ್ಲೀನ್ಅಪ್ನು ಜರೂರಿ ಫೇಶಿಯಲ್ ನೀವು ಅದು ನಿಮ್ಮೆಗ್ ಬಿಟ್ಟಿದ್ದು ನಿಮಗ್ ಚನಾಗ್ ಅನಿಸ್ತು ಕಂಟಿನ್ಯೂ ಇಡ್ಬೋದು ಕ್ಲೀನ್ ಅಪ್ ಅರೇ ಬಹಳ ಸರಿ ಇದೆ ಅಂದ್ರೆ 15 ದಿವಸಕ್ಕೆ ಒಂದಸತೆ ಕ್ಲೀನ್ ಅಪ್ ಮಾಡ್ಬೇಕು ಮಾಡ್ತಾ ಇರ್ಬೇಕು ಹಾ ಹಾ ಅಂದ್ರೆ ಅದಕ್ಕೆ ಬ್ಯೂಟಿ ಪಾರ್ಲರ್ ಗೆ ಹೋಗಬೇಕಾಗುತ್ತದೆ ಪಾರ್ಲರ್ ಗೆ ಹೋಗಬೇಕಾ ಮನೆಯಲ್ಲಿ ಆ ತರ ಏನೋ ಅವಕಾಶಗಳು ಇಲ್ವಾ ಮನೆಯಲ್ಲಿ ಮಾಡಬಹುದು ಮ್ಯಾಮ್ ಆದ್ರೆ ಕೆಲವೊಬ್ರಿಗೆ ಗೊತ್ತಾಗಂಗಿಲ್ಲ ಕೆಲವೊಬ್ರಿಗೆ ಅರ್ಷಣ ಆಗ ಬರಂಗಿಲ್ಲ ಕೆಲವೊಬ್ರಿಗೆ ಟೊಮೇಟೊ ಆಗ ಬರಂಗಿಲ್ಲ ಅದ್ರ ನಿಂತ ಅದರ ಕ್ಲೀನಪ್ ಮಾಡಲಿ ಫೇಶಿಯಲ್ ಮಾಡೋಲಿ ಅವು ಕೆಲವೊಂದು ಮನೆಗಿನ ಟಿಪ್ಸ್ ಅವೇ ಅದಾವೆ ಮ್ಯಾಮ್ ಟೊಮೊಟೊ ಅದಾವೆ ಮೊಸರು ಅದಾವ ಅರ್ಶಿಣ ಅದಾವೆ ಆದ್ರೆ ಅವ್ರವ್ರ ಸ್ಕಿನ್ನಿಗೆ ಯಾವ ಸೂಟ್ ಆಗ್ತದೆ ಪಾರ್ಲರ್ದವ್ರಿಗೆ ಅಷ್ಟೇ ಗೊತ್ತಿರ್ತದೆ ಅವ್ರ ಸ್ಕಿನ್ ನೋಡಿದ ತಕ್ಷಣ ಹೇಳ್ತಾರೆ ಅವರು ಏನು ಬೇಕಂತ ಅದಕ್ಕೆ ಬೆಸ್ಟ್ ಬ್ಯೂಟಿ ಪಾರ್ಲರ್ ಹೋಗಿ ಪಾರ್ಲರ್ ಹೋಗ್ಕೊಂಡ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಹ್ಮ್ ಎಲ್ಲಕ್ಕಿಂತ ಹೆಡ್ ಏಕ್ ಅಂದ್ರೆ ಹೇರ್ ಫಾಲ್ ಸಮಸ್ಯೆ ಯಾಕಂದ್ರೆ ಎಲ್ಲಾರು ಅಯ್ಯೋ ನನ್ ಮುಂಚೆ ಇಷ್ಟು ಚಂದ ಇತ್ತು ಈಗ ಇಷ್ಟು ಚಂದ ಇದ್ದು ಆಮೇಲೆ ಹೇರ್ ಫಾಲ್ ಆಗಿ ಆಗಿ ಇಷ್ಟು ಸಣ್ಣ ಆಗಿದ್ದಾವೆ ಅದರಲ್ಲಿ ವೈಟ್ ಹೇರ್ಸ್ ಆಗಿಬಿಟ್ಟು ಮತ್ತಿಷ್ಟು ಎಲ್ಲ ಇಷ್ಟ ಸಮಸ್ಯೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಬಾಯಲ್ಲೂ ಬರುವಂತ ಸಮಸ್ಯೆಗಳ ಮಾತುಗಳಿವು ಅದಕ್ಕೆ ನೀವೇನು ಸಜೆಸ್ಟ್ ಮಾಡ್ತೀರಿ ನಾನ್ ನೋಡ್ರಿ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಅಂಜೋ ಅವಶ್ಯಕತೆ ಇಲ್ಲ ಹೇರ್ ಫಾಲ್ ಆದ ತಕ್ಷಣ ಅಲ್ಲಿ ಸಣ್ಣ ಸಣ್ಣ ಹೇರ್ಸ್ ಬೆಳೆಯತ್ತವ ಅಂತ ಹೇಳಿದ್ರೆ ಅಂಜೋ ಅವಶ್ಯಕತೆ ಇಲ್ಲ ಇಲ್ಲ ಅಲ್ಲಿ ಬೆಳೆಯತ್ತಿಲ್ಲ ಅಲ್ಲೇ ಸ್ಟಾಪ್ ಆಗ್ಯಾವ ಅಂತ ಹೇಳಿದ್ರೆ ಅದಕ್ಕ ಸಜೆಸ್ಟ್ ಮಾಡ್ತೀನಿ ನಾನು ಪಾರ್ಲರ್ ಹೋಗಿ ಹೇರ್ ಮಸಾಜ್ ಮಾಡ್ಕೊರಿ ಅವ್ರ ಆಯಿಲ್ ಮಸಾಜ್ ಕೊಟ್ಟಿ ಸ್ಟೀಮ್ ಕೊಟ್ಟಿ ಹೇರ್ ಪ್ಯಾಕ್ ಹಾಕಿ ಆಮೇಲೆ ನಿಮ್ಮ ಮನೆಗೆ ಹೋಗಿ ನೀವು ವಾಶ್ ಮಾಡ್ಕೋಬಹುದು ಇಲ್ಲಾಂದ್ರೆ ಅಲ್ಲೇ ಪಾರ್ಲರ್ನಾಗ ವಾಶ್ ಇತ್ತು ವಾಶ್ ಮಾಡಿ ಕಳಿಸ್ತಾರ ಇಲ್ಲ ನಮಗ್ ಪಾರ್ಲರ್ಗೆ ಹೋಗೋಕ ಟೈಮ್ ಇಲ್ಲ ನಾವು ಮನೆಯಲ್ಲಿ ಮಾಡ್ತೀವಿ ಅದಕ್ಕೂ ರಿಸಲ್ಟ್ ಅದ ಮನೆಯಲ್ಲಿ ಫಸ್ಟ್ ಒಂದು ನ್ಯಾಚುರಲಿ ಹೇರ್ ಆಯಿಲ್ ಮಾಡ್ಕೋರಿ ಕೊಬ್ಬರಿ ಎಣ್ಣಿನಾಗ ಕೆರೆಬೇವು ಆನಿಯನ್ನು ಆಮೇಲೆ ದಾಸಳೆಲಿ ಆಮೇಲೆ ಮೆಂತ್ಯ ಇವೆಲ್ಲ ಹಾಕಿ ಒಂದು ಬೌಲ್ ಆಯಿಲ್ ಇದ್ರೆ ಅದು ಅರ್ಧ ಆಗಸ್ತನ ಚಲೋ ಮಾಡಿಕೊಂಡು ಬಾಯ್ಲ್ ಮಾಡಿ ಸೋಸಿ ಇಟ್ಕೊಂಡು ಅದು ತಣ್ಣಗಾದ ತಕ್ಷಣ ಅದರಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ ಹಾಕಿ ನೀವು ಅಪ್ಲೈ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಹೇರ್ ಇಟ್ಕೊಂಡು ಆಮೇಲೆ ವಾಶ್ ಮಾಡೋದು ಆಮೇಲೆ ಒಂದೇದು ಇದು ಆಯ್ತಾ ಎರಡನೇದು ಕಂಪಲ್ಸರಿ ಮೆಹೆಂದಿ ಹಚ್ಬೇಕು ಮೆಹಂದಿನಾಗ ಮೊಸರು ಕಾಫಿ ಡಿಕಾಶನು ಆಮೇಲೆ ಎಗ್ ಇವೆಲ್ಲ ಹಾಕಿ ಹಚ್ಚೋದ್ರೆಂತ ಭಾಳ ಚಲೋ ಆಗ್ತದೆ ಹೇರ್ ಫಾಲ್ ಕಂಟ್ರೋಲ್ ಆಗೇ ಆಗ್ತದೆ ಅದು ನಿಮ್ಗೆ ಮನೇಲಿ ಮಾಡಕ್ ಆಗಲಿಲ್ಲ ಅಂತಂದ್ರೆ ಪಾರ್ಲರ್ ಹೋಗಿ ನೀವು ಒಟ್ಟಿನಲ್ಲಿ ಹೇರ್ ಟ್ರೀಟ್ಮೆಂಟ್ ಗೆ ಒಂದು ಅವಕಾಶ ಇದೆ ಅಂತ ಹೇಳ್ತಾರೆ ಒಳ್ಳೆ ಸುಂದರವಾದ ಕೂದಲುಗಳು ಬೇಕು ಅನ್ನೋದಾದ್ರೆ ಬ್ಯೂಟಿಷಿಯನ್ ಕಾಂಟ್ಯಾಕ್ಟ್ ಮಾಡ್ಬೇಕು ಮಾಡಬೇಕು ಹ್ಮ್ ಇಲ್ಲ ಸಾಧ್ಯ ಆದ್ರೆ ಅವ್ರ ಹತ್ರ ಸಲಹೆ ತೊಗೊಂಡು ಮನೇಲೂ ಮಾಡ್ಕೋ ಈಗ ಮಾರ್ಕೆಟ್ ಅಲ್ಲಿ ಆತರ ಪ್ರಾಡಕ್ಟ್ಸ್ ಸಿಕ್ತವೆ ಸಿಕ್ತವೆ ಆದ್ರೂ ಸೂಟ್ ಮ್ಯಾಮ್ ಆಗ್ತವ್ರಿಗ್ ಸೂಟ್ ಆಗಂಗಿಲ್ಲ ಅದಕ್ಕೆ ನಿಮ್ ಸಜೆಷನ್ ತಗೊಳ್ಳೋದು ಬೇಡ ಅದು ಸಜೆಷನ್ ತಗೊಳೋದು ಭಾಳ ಬೇಡ ಆಮೇಲೆ ಈಗ ಕಾಮನ್ ಪ್ರಾಬ್ಲಮ್ಸ್ ಕೆಲೊಬ್ರಿಗೆ ಕಾಲುಗಳಲ್ಲಿ ಇದು ಆಗಿರ್ತವೆ ಕ್ರ್ಯಾಕರ್ಸ್ ಬಂದಿರ್ತವೆ ಆಮೇಲೆ ಕೈ ಮೇಲೆ ಟ್ಯಾನಿಂಗ್ ಆಗಿರ್ತದೆ ಸೊ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂತ ಹೇಳ್ತಾರೆ ಅದು ಒಂದು ಸಮಸ್ಯೆಗೆ ಸೊಲ್ಯೂಷನ್ ಇದೆಯಾ ಅಂತ ಹಾ ಇದೆ ರೀ ಮ್ಯಾಮ್ ಪೆಡಿಕ್ಯೂರ್ ಮಾಡ್ಸೋದ್ರನಿಂತ ಸುಂದರವಾಗಿ ಸುಂದರವಾಗ್ತವೆ ಆಮ್ಯಾಗ ನಿಮಗೂ ರಿಲೀಫ್ ಆಗ್ತದೆ ಅವ್ರೇನು ಪೆಡಿಕ್ಯೂರ್ ಆದ ತಕ್ಷಣ ಮಸಾಜ್ ಕೊಡ್ತಾರ ಅದ್ರಷ್ಟು ಸುಖ ಎಲ್ಲೂ ಸಿಗಂಗಿಲ್ಲ ಅದು ನಿಮ್ಗೆ ಟ್ಯಾನಿಂಗ್ ತೆಗತ್ತೆ ಕ್ರ್ಯಾಕ್ ತೆಗುತ್ತೆ ಅವ್ರೆಲ್ಲಾ ತರ ಯೂಸ್ ಮಾಡ್ತಾರೆ ಸ್ಕ್ರಬ್ಬಿಂಗ್ ಇರ್ತದೆ ಆಮೇಲೆ ಅಂದ್ರೆ ಕ್ಯೂಟಿಕಲ್ ತೆಗಿತಾರೆ ಎಲ್ಲ ತೆಗೆದು ನೀಟಾಗಿ ಮಾಡಿಕೊಡ್ತಾರ ಅದ್ರ ಹಂಗೆ ಮಾಡ್ತಾ ಅಂದ್ರೆ ನಿಮ್ ಕಾಲ್ ಜಸ್ಟ್ ಹೀರೋಯಿನ್ಸ್ ಕಾಲ್ ಹೆಂಗಿರುತ್ತೆ ಹಂಗೆ ಇರುತ್ತೆ ಓಹೋ ಅಂದ್ರೆ ಈಗ ಬಕೆಟ್ ಅಲ್ಲೆಲ್ಲ ನೀರು ಬಕೆಟ್ನಲ್ಲಿ ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಒಂದು ಟಬ್ನಲ್ಲಿ ನೀರು ತಗೊಂಡು ಸ್ವಲ್ಪ ಬಿಸಿ ಅಂದ್ರೆ ನಿಮಗೆ ಕಾಲು ಎಷ್ಟು ಇಡಬೇಕಾಗ್ತದೆ ಅಲ್ಲಿ ತನಕ ಬಿಸಿ ನೀರು ಅದರಲ್ಲಿ ಶಾಂಪೂ ಆಮೇಲೆ ಮನೆಗಿಂದು ಸಾಲ್ಟು ಆಮೇಲೆ ಲಿಂಬೆಹಣ್ಣು ಅವೆಲ್ಲ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟು ಆಮೇಲೆ ಅಲ್ಲಿ ನಿಮಗೆ ಫುಡ್ ಫೈಲರ್ ಇತ್ತು ಅಂತ ಹೇಳಿದ್ರೆ ಅದರಿಂತ ಚಲೋ ವಾಶ್ ಮಾಡಿಕೊಂಡು ಆಮೇಲೆ ಕ್ವಿಟಿಕಲ್ ಇತ್ತಂದ್ರೆ ಫೈಲರ್ ಅದನ್ನು ನೀವು ತಕ್ಕೊಬೋದು ಮಾಡ್ಕೊಂಡ್ರೆ ಅದು ನಮ್ಮ ನಾವೇ ಅಂದರೆ ಸ್ವಲ್ಪ ಆಗುತ್ತೆ ಅದಕ್ಕೆ ಪಾರ್ಲರ್ಗೆ ಹೋಗೋಣ ನೀವು ಆರಾಮ್ ಕೂಡಬಹುದು ಪಾರ್ಲರ್ದವ್ರು ಮಾಡ್ತಾರೆ ಅದು ಬೆಸ್ಟ್ ಎಲ್ಲಕ್ಕಿಂತ ಬೆಸ್ಟ್ ಯಾಕಂದ್ರೆ ಪ್ರೊಸೀಜರ್ ಪ್ರಕಾರ ಅವ್ರು ಮಾಡ್ತಾರೆ ನಾವು ಮನೇಲಿ ನಮ್ಗೆ ನಮ್ಗೆ ಹೆಂಗ್ ಎಷ್ಟು ತಿಳಿಯುತ್ತೋ ಅಷ್ಟು ಮಾತ್ರ ಮಾಡ್ಕೊಳಕ್ ಸಾಧ್ಯ ಅದರಿಂದ ಕ್ಯೂರ್ ಆಗತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ ಅವರು ಮನ್ಸಾರೆ ಮಾಡ್ತಾರ ಪಾರ್ಲರ್ದವರು ಹೌದೌದು ಒಂದು ಕಸ್ಟಮರ್ ಬಂದ್ರೆ ನಾವು ಪಾರ್ಲರ್ದವರು ಕಸ್ಟಮರ್ ಅಂದ್ರೆ ನಮ್ ನಮ್ ಸಲಕ ದೇವ್ರು ನಿಜವಾಗ್ಲಿದ್ದೇವ್ರವ್ರು ಅದಕ್ಕೆ ನಾವು ಮನ್ಸಾರೆ ಅವ್ರದ್ದು ಸೇವಾ ಮಾಡ್ತೀವಿ ಈಗ ನಿಮ್ ನೀವೇ ರೊಕ್ಕ ಉಳಿಸ್ಬೇಕು ಅಲ್ಲಿ ಹೋಗಿ ಸುಮ್ನೆ ಮಾಡ್ತಾರ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ಕೊಂಡ್ರೆ ಆಗ್ಬಿಡುತ್ತೆ ಮೆನಿಕ್ಯೂರ್ನು ಕೈಯೆಲ್ಲ ಟ್ಯಾನ್ ಆಗುತ್ತೆ ಫಿಂಗರ್ಸ್ ಹತ್ರ ಆಮೇಲೆ ಅಡಿಗೆ ಮಾಡಿ ಇಲ್ಲಿ ನೇಲ್ಸ್ ಹತ್ರ ಎಲ್ಲ ಗಲೀಜ್ ಕುಂತಿರ್ತದ ನಾವು ಎಷ್ಟು ಬ್ರಷ್ ಹೊಡೆದ್ರು ಕ್ಲೀನ್ ಆಗಲ್ಲ ಅವ್ರ ಹತ್ರ ಎಲ್ಲ ಎ ಟು ಝಡ್ ಸಾಮಾನ್ ಇರುತ್ತೆ ಅದು ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಬ್ರಷ್ ಅದು ಮಾಡಿ ಎಲ್ಲ ಕ್ಲೀನ್ ಮಾಡಿ ನಿಮಗೆ ಕೊಟ್ಬಿಡ್ತು ಅಂದ್ರೆ ಒಟ್ನಲ್ಲಿ ಮೆನಿಕ್ಯೂರ್ ಪೆಡಿಕ್ಯೂರ್ ಬ್ಯೂಟಿ ಪಾರ್ಲರ್ ಹೋಗೋದೇ ಬೆಟರ್ ಅಂತೇಳಿದರು ಚಾರ್ಜಸ್ ಜಾಸ್ತಿ ಇದೆಯಾ ಮೇಡಮ್ ಅದಕ್ಕೆ ಈಗ ಸದ್ಯ ಅಂತೂ ನಾನು ಮೆನಿಕ್ಯೇರ್ ಪೆಡಿಕ್ಯರ್ ಪೆಡಿಕ್ಯೂರ್ ಫೈವ್ ಹಂಡ್ರೆಡು ಮೆನಿ ಕೇರ್ ಸೇಮ್ ರೇಟು ಅದಕ್ಕೆ ಒಂದೇ ಪ್ಯಾಕೇಜ್ ನಲ್ಲಿ ಎರಡು ಒಮ್ಮೆ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಮಾಡ್ಬೇಕು ಅಂದ್ರೆ ಬಹಳ ಜನ ಈ ಬಟ್ಟೆ ಒಗೆಯೋದು ಅದು ಇದು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಈ ತರ ಸಮಸ್ಯೆಗಳು ಇದ್ರೆ ಆಗೇ ಆಗ್ತವೆ ಆಗ್ತವೆ ಅಂದ್ರೆ ಎಷ್ಟು ಸತಿ ಮಾಡಿಸ್ಕೋಬೇಕು ತಿಂಗಳಲ್ಲಿ ಅವು ನಿಮಗೆ ಗೊತ್ತಾಗ್ತದಲ್ಲ ಮ್ಯಾಮ್ ಕೈ ನೋಡಿದ ತಕ್ಷಣ ಗೊತ್ತಾಗ್ತದೆ ಇಲ್ಲ ನನ್ನ ಕೈ ಯಾಕೆನೋ ಒಂಥರ ಟ್ಯಾನ್ ಟ್ಯಾನ್ ಆಗಿದೆ ಅಂತ ಹೇಳಿ ಅವಾಗ ನೀವೇ ಹೇಳ್ಬೋದು ಇಲ್ಲ ನಾನು ಮೆನಿಕೇರ್ ಮಾಡ್ಕೊಳ್ಳೋದು ಪೆಡಿಕೇರ್ ಮಾಡ್ಕೊಳ್ಳೋದು ಅದು ನಿಮಗೆ ಗೊತ್ತಾಗ್ತದೆ ಅಂದ್ರೆ ಒಂದ್ಸತಿ ಸತೆ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದ್ರೂ ಫಿಫ್ಟೀನ್ ಡೇಸ್ ಮಂತ್ಲಿ ಟೂ ಮಂತ್ಸ್ เงี้ย ಅದಕ್ಕೆ ಗ್ಯಾಪ್ ಕೊಡಬಹುದು ಮ್ಯಾಮ್ ಕೊಡಬಹುದು ಹ್ಮ್ ಬ್ಯೂಟಿ પાર્ಲರ್ ಅಲ್ಲಿ ಆದರೆ আরাಮಾಗಿ ಒಂದು ಫಿಫ್ಟೀನ್ ಡೇಸ್ ರಿಲೀಫ್ ಇರುತ್ತೆ ಅಂತ ಹ ರಿಲೀಫ್ ಇರುತ್ತೆ ರಿಲೀಫ್ ಇರುತ್ತೆ ಅಂತ ಮಿನಿಕರ್ ಮಾಡಿದ ತಕ್ಷಣ ಅದರಗ್ನ ಹ್ಯಾಂಡ್ ಮಸಾಜ್ ಕೊಡ್ತಾರ ಮ್ಯಾಮ್ ಅದನು ಬಹಳ ಚೆನ್ನಾಗಿ ಅನಿಸುತ್ತೆ ಅದು ಸ್ಟೀಮ್ ಏನಾದರೂ ಕೊಡ್ತೀರಾ ಸ್ಟೀಮ್ ಸ್ಟೀಮ್ ಇಲ್ಲ ಮ್ಯಾಮ್ ಆಲ್ರೆಡಿನೇ ಬಿಸ್ನಿರ್ನೇ ಕೈ ಇಟ್ಟಿರ್ತೀವಲ್ಲ ಅಲ್ರಿ ಅದು ಹಂಗೆ ಸ್ಕ್ರಬ್ಬಿಂಗ್ ಇಟಿಕಲ್ ಆಮೇಲೆ ಅಂದ್ರೆ ನೇಲ್ಸ್ ಕಟ್ ಎಲ್ಲ ಮಾಡ್ತೀವಲ್ಲ ಅದು ಆದ ತಕ್ಷಣ ಆಮೇಲೆ ಸ್ಕ್ರಬ್ ಮಾಡಿ ಕ್ರೀಮ್ ಮಸಾಜ್ ಕೊಡ್ತೀವಲ್ಲ ಭಾಳ ಚಲೋ ಅನ್ನೋದು ರಿಲೀಫ್ ಆಗ್ತದ ಇದು ಜಸ್ಟ್ ನೀವು ಹೇಳಿದ್ರಿ ಫೇಶಿಯಲ್ ಇಂದ ಬಹಳ ಹೆಲ್ಪ್ ಆಗುತ್ತೆ ಫೇಸ್ ನೀಟಾಗಿ ಇಟ್ಕೊಳ್ಳೋದಿಕ್ಕೆ ಅಂತ ಈಗ ನಾವು ಇಷ್ಟೊ ತನಕ ಮಾತಾಡೋ ಡಾರ್ಕ್ ಸಕ್ಸಲ್ ಪಿಂಪಲ್ಸ್ ಹೇರ್ ಇದೆಲ್ಲ ಮಾತಾಡಿದ್ವಲ್ಲ ಸೊ ಅವೆಲ್ಲ ಫೇಶಿಯಲ್ ಅಲ್ಲೇ ಬರತ್ತಾ ಅಥವಾ ಅದಕ್ಕೊಂದು ಸಪ್ರೇಟ್ ಏನಾದರೂ ಇರುತ್ತೆ ಇಲ್ಲ ಇಲ್ಲ ಮ್ಯಾಮ್ ಪಿಂಪಲ್ಸ್ ಅವರಿಗೆ ನೋಡಿ ನಾವು ಮಸಾಜ್ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಪಿಂಪಲ್ಸ್ ಇರ್ತಾವ್ರಿ ಫಸ್ಟ್ ಅವ್ರಿಗೆ ಕ್ಲೀನ್ ಮಾಡಿ ಭಾಳ ಇತ್ತಂದ್ರೆ ಕ್ಲೀನ್ ಮಾಡಿ ಅವ್ರಿಗೆ ಸ್ವಲ್ಪ ಪ್ಯಾಕ್ ಅದು ಹಾಕಿ ಟೂ ಟೈಮ್ಸ್ ಪ್ಯಾಕ್ ಅವ್ರಿಗೆ ಆ ಥರ ಹಾಕಿ ಆಮ್ಯಾಗ ಮಸಾಜ್ ಕೊಡಬೇಕಾಗ್ತದೆ ಈ ನಾರ್ಮಲ್ ಸ್ಕಿನ್ನಿಗೆ ಏನಿಲ್ಲ ಆ್ಯಸ್ ಇಟ್ ಈಸ್ ಹೆಂಗೆ ಕ್ಲೀನ್ಸಿಂಗ್ ಮಾಡಿ ಸ್ಟಾರ್ಟ್ ಮಾಡಬೇಕು ಆ ಥರ ಸ್ಟಾರ್ಟ್ ಮಾಡ್ಬೋದು ಫೇಶಿಯಲ್ ಈ ಬ್ಲೀಚಿಂಗಿಗೂ ಫೇಶಿಯಲ್ಗೂ ಏನು ವ್ಯತ್ಯಾಸ ಬ್ಲೀಚಿಂಗ್ ನೋಡ್ರಿ ಮ್ಯಾಮ್ ಬ್ಲೀಚು ಕೆಲವೊಬ್ರಿಗೆ ಸೂಟ್ ಆಗ್ತದೆ ಕೆಲವೊಬ್ರಿಗೆ ಸೂಟ್ ಆಗೋಂಗಿಲ್ಲ ಆಮೇಲೆ ಮಾಡೇಬೇಕು ಯಾವಾಗಾರೆ ಭಾಳ ಈಗ ಮಾಡೇಬೇಕಂತ ನೆಸಸರಿ ಇದ್ರೆ ಅದಕ್ಕೆ ಇಯರ್ಲಿ ಟೂ ಟೈಮ್ಸ್ ಮಾಡಿದ್ರೆ ಅಷ್ಟೇ ಸಾಕು ಬ್ಲೀಚಿಂಗ್ ಯಾಕಂದ್ರೆ ಅದು ಸ್ಕಿನ್ ಬರ್ನ್ ಮಾಡ್ತದೆ ಮ್ಯಾಮ್ ರಿಸ್ಕ್ ರೀ ಫೇಶಿಯಲ್ ಏನು ರಿಸ್ಕ್ ಇಲ್ಲ ಫೇಶಿಯಲ್ ಏನು ರಿಸ್ಕ್ ಅದ್ರಲ್ಲಿ ಫೇಶಿಯಲ್ ಅಲ್ಲೂ ಹರ್ಬಲ್ ಬೇರೆ ಮತ್ತೆ ಇದು ಬೇರೆ ಎರಡು ತರ ಇರ್ತವೆ ಬಹಳ ತರ ಅದಾವ ಮ್ಯಾಮ್ ಫೇಶಿಯಲ್ ಅಲ್ಲಿ ಹರ್ಬಲ್ ಇದೆ ಮ್ಯಾಮ್ ಆಮೇಲೆ ಕ್ರಿಯ ಇದು ಗೋಲ್ಡ್ ಇದೆ ಡೈಮಂಡ್ ಇದೆ ಬರ್ಲ್ ಇದೆ ಬಹಳಷ್ಟು ವೆರೈಟಿ ಬ್ರೈಡಲ್ ಬ್ರೈಡಲ್ಗ ಮೋಸ್ಟ್ಲಿ ಕಂಪಲ್ಸರಿ ಗೋಲ್ಡೇ ಮಾಡ್ಕೋತಾರ ಗೋಲ್ಡ್ ಅಥವಾ ಡೈಮಂಡ್ ಅವ್ರ ಅವ್ರ ಸ್ಕಿನ್ಗೆ ಸೂಟ್ ಆ ಬ್ರೈಡಲ್ ಅಂತೂ ಕಂಪಲ್ಸರಿ ಗೋಲ್ಡ್ ಮಾಡಿ ಈಗ ಮದ್ವೆ ಎಷ್ಟು ದಿವಸ ಮುಂಚೆ ಅವರು ಮದ್ವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬಿಫೋರ್ ಫೋರ್ ಡೇಸ್ ಮೊದಲು ಅಥವಾ ತ್ರೀ ಡೇಸ್ ಮೊದಲು ಮಾಡ್ಕೋಬೇಕು ಅಂದ್ರೆ ಬರ್ತದೆ ಅಂತ ಹಾ ಆಮೇಲೆ ಗ್ಲೋ ಬಂದ ತಕ್ಷಣ ಈಗ ಅವರು ಆಮೇಲೆ ಏನ್ ಮೇಕಪ್ ಮಾಡ್ತಾರಲ್ರಿ ಆ ಮೇಕಪ್ ಇಷ್ಟು ಫಿನಿಶಿಂಗ್ ಹಾಕಿ ಉಡ್ತದ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಂಗಿಲ್ಲ ಮೇಕಪ್ ಅಲರ್ಜಿ ಆಗೋದಿಲ್ಲ ಅಂತೀರಿ ಅಲರ್ಜಿ ಅಲ್ರಿ ಮ್ಯಾಮ್ ಈಗ ನಾವು ಸ್ಕ್ರಬ್ಬಿಂಗ್ ಮಸಾಜ್ ಕೊಟ್ಟಿರ್ತೀವಲ್ರಿ ಫೇಸ್ ಏನಾಗಿರ್ತದ ಎಲ್ಲ ಒಂದು ಲೆವೆಲ್ ಈಗ ನಾವು ವಿತೌಟ್ ಸ್ಪೆಷಲ್ ಏನು ಮಾಡ್ಲಾರದೆ ಡೈರೆಕ್ಟ್ ನಮಗೆ ಮೇಕಪ್ ಮಾಡ್ತಾರಲ್ಲ ನಾವು ಏನೇ ಹಚ್ಚಿದ್ರು ಪ್ಯಾಚ್ ಪ್ಯಾಚ್ ಆಗ ಕಾಣಿಸ್ಬಿಡುತ್ತೆ ಸ್ಪ್ರೆಡ್ಡಿಂಗ್ ಮಾಡೋಕೆ ಆಗೋದಿಲ್ಲ ಅವ್ರಿಗೆ ಅದಕ್ಕೆ ಫೇಶಿಯಲ್ ಮಾಡಿಸಿಕೊಳ್ಳೋ ಜರೂರಿ ಅಂತೂರಿ ಬ್ರೈಡಲ್ ಬ್ರೈಡಲ್ಗಂತೂ ಅವಶ್ಯಕತೆ ಇದೆ ಅಂತ ಬಹಳ ಬಹಳ ಈಗ ಬ್ರೈಡಲ್ ಮೇಕಪ್ ಮಾಡ್ತೀರಲ್ಲ ನೀವು ಅವ್ರಿಗೆ ನೀವು ಎಂಟು ದಿವ್ಸದ ಮುಂಚೆಯಿಂದನೂ ಟ್ರೀಟ್ಮೆಂಟ್ ಅಲ್ಲೇ ಕಂಟಿನ್ಯೂ ಇರ್ತೀರಾ ಅಥವಾ ಹೆಂಗೆ ಇಲ್ಲ ಇಲ್ಲ ಮ್ಯಾಮ್ ಅವ್ರಿಗೆ ಫಸ್ಟ್ ಬಹಳ ಫೇಸ್ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರ ಅವರು ಬಿಫೋರ್ ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸ್ ಒಳಗ ಒಂದ್ ಎರಡ್ ಸ್ಟ್ರೋಕ್ ಆಗ್ಬೇಕ್ರಿ ಫೇಶಿಯಲ್ ಎರಡ್ ತರ ಆಗ್ಬೇಕು ಎರಡ್ ಸಲ ಆಯ್ತಾ ಅಂತ ಹೇಳಿದ್ರ ಮೇಕಪ್ ಮಾಡಕ್ಕೆ ಚಲೋ ಆಗ್ತಾ ಇಲ್ಲ ನಾರ್ಮಲ್ ಇಲ್ಲ ಸ್ಕಿನ್ ಬಹಳ ಚೆನ್ನಾಗಿದೆ ಒಂದೇ ಸಲ ಫೇಶಿಯಲ್ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಒಂದ್ಸಲ ಮಾಡಿ ಬ್ರೈಡಲ್ ಮೇಕಪ್ ಅಂದ್ರೆ ನೋಡ್ರಿಂಗ್ ಟೋನಿಂಗ್ ಮಾಯಸ್ಚರೈಸಿಂಗ್ ಇವ್ರು ಮೂರು ಮಾಡೇಬೇಕು ಮಾಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಕ್ಲೀನ್ಸಿಂಗ್ ಮಾಡಿ ಟೋನರ್ ಹಚ್ಚೋದ್ರ ಟೋನರ್ ಸ್ಪೋರ್ಟ್ಸ್ ಓಪನ್ ಆಗ್ತಾವಲ್ಲ ಅವು ಕ್ಲೋಸ್ ಆಗ್ತಾವೆ ಆಮೇಲೆ ಮಾಯ್ಚರೈಸರ್ ಸ್ಕಿನ್ ನಮ್ಮ ಬೇಡ ಇಲ್ಲ ಆಯಿಲ್ ಫ್ರೀ ಇದ್ದು ಮಾಸ್ಚರೈಸರ್ ಬೇಕೆ ಮಾಯ್ಚರೈಸರ್ ಹಚ್ಕೊಂಡೆ ಆಮೇಲೆ ನೆಕ್ಸ್ಟ್ ಕನ್ಸೀಲರ್ ಕನ್ಸೀಲರ್ ಆದ ತಕ್ಷಣ ಫೌಂಡೇಶನ್ ಆಮೇಲೆ ಫೌಂಡೇಶನ್ ಆದ್ರೆ ಕಲರ್ ಕಂಟಿನ್ಯೂ ಅಂತದ ರೀ ಅದು ಹಚ್ಬೇಕು ಅಂದ್ರೆ ಈಗ ನಮ್ಮ ಫೇಸ್ ಇಲ್ಲಿ ಬ್ಲಾಕ್ ಇದೆ ಮ್ಯಾಮ್ ಅಂಡರ್ ಐಸ್ ಇಲ್ಲಿ ಚಿನ್ನ ಹತ್ರ ಚಲೋ ಇದೆ ಅದಕ್ಕೆ ಅದಕ್ಕೆಲ್ಲ ಕವರ್ ಮಾಡಬೇಕಾದ್ರೆ ಒಂದು ಕನ್ಸೀಲರ್ ಮ್ಯಾಮ್ ಆ ಕನ್ಸೀಲರ್ ಫಸ್ಟ್ ಅಪ್ಲೈ ಮಾಡಿಕೊಂಡು ಫೇಸಿಗೆ ನಮ್ಮ ಫೇಸಿಗೆ ಫೌಂಡೇಶನ್ ಯಾವ್ದು ಕರೆಕ್ಟ್ ಅನ್ನಿಸ್ತದ ಆ ಫೌಂಡೇಶನ್ ಅಪ್ಲೈ ಮಾಡಿ ಆ್ಯಸ್ ಇಟ್ ಈಸ್ ಮತ್ತು ಕಾಜಲ್ ಐಬ್ರೋ ಪೆನ್ಸಿಲ್ ಲಿಪ್ ಲೈನರ್ ಎಲ್ಲ ಯೂಸ್ ಮಾಡಿ ಲಾಸ್ಟಿಗೆ ಫೇಶಿಯಲ್ ಸ್ಪ್ರೇ ಹೊಡೆದ್ರೆ ಆತರ ಬ್ರೈಡಲ್ ಮೇಕಪ್ ಗೆ ಇಷ್ಟೆಲ್ಲ ಪ್ರೊಸೆಸ್ ಇರ್ತದೆ ಮೇಡಮ್ ಹೇರ್ ಫಾಲ್ ಸಮಸ್ಯೆ ನಾವು ಈಗಾಗಲೇ ಮಾತಾಡಿದ್ವಿ ಅದ್ರಲ್ಲಿ ಇನ್ನೊಂದು ಸಮಸ್ಯೆ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ ನೀವು ಈಗ ಹೇರ್ ಮಸಾಜ್ ಮಾಡ್ತೀವಿ ಹೆಡ್ ಮಸಾಜ್ ಮಾಡ್ತೀವಿ ಆಮೇಲೆ ಆನಿಯನ್ ಹಾಕಿರೋದು ಕರ್ಬೇವು ಸೊಪ್ಪು ಹಾಕಿರೋದು ಅದೆಲ್ಲ ಆಮೇಲೆ ಕೆರಾಟೆನ್ ಹೇರ್ ಟ್ರೀಟ್ಮೆಂಟ್ ಅಂದ್ರೆ ಏನೋ ಕೇಳದಂಗಿತ್ತು ಅದೇನು ಮೇಡಮ್ ಅದು ಅಂದ್ರೆ ಈಗ ಟ್ರೆಂಡ್ ಆಗಿ ಅದೇ ನಡ್ತಿದೆ ಮ್ಯಾಮ್ ಹೇರ್ ಸ್ಟ್ರೇಟ್ ಮಾಡೋದು ಅದಕ್ಕ ಪಾರ್ಲರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಬೆಟರ್ ಇಲ್ಲ ನಾನು ಮನೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಓಕೆ ಬಟ್ ಅದ್ರ ಮೇಂಟೆನೆನ್ಸ್ ಭಾಳಷ್ಟದವು ಆ ಥರ ಮಾಡಿದ್ರೆ ಕೆರೆಟಿನ್ ಟ್ರೀಟ್ಮೆಂಟ್ ಮಸ್ತ್ ಆಗುತ್ತೆ ಮ್ಯಾಮ್ ಅದಕ್ಕೆ ಸ್ಟ್ರೇಟ್ನಿಂಗ್ ಮಾಡಬೇಕಾದ್ರೆ ಆಕ್ಸಿ ಪೌಡರ್ ಅದರಲ್ಲಿ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸಲ್ ಹಾಕಿ ಅದು ಬಾಯ್ಲ್ ಮಾಡಿ ಅದ್ರದ್ದೇನು ಜೆಲ್ ಬರುತ್ತೆ ಅಲ್ಲ ಮ್ಯಾಮ್ ಆ ಜೆಲ್ಲನ್ನು ಒಂದು ಬೌಲ್ನಾಗ ಹಾಕಿ ಅದ್ರಾಗ ಮತ್ತೆ ಆಲೋವೇರಾ ಜೆಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಸ್ಟ್ರೇಟೇ ಅಪ್ಲೈ ಮಾಡ್ಬೇಕು ಮ್ಯಾಮ್ ಫೋಲ್ಡ್ ಮಾಡಬಾರ್ದು ಆ ಸ್ಟೇಟ್ ಅಪ್ಲೈ ಮಾಡಿ ಸ್ಟೇಟೇ ಇಟ್ಟು ಹಾಫ್ ಆನ್ ಅವರ್ ಆದ ತಕ್ಷಣ ವಾಶ್ ಮಾಡಿದ್ರೆ ನಿಮ್ಮ ಹೇರ್ಸ್ ಕ್ಯಾರೆಟಿನ್ ಆಗಿ ಇರುತ್ತೆ ಸ್ಟೇಟ್ ಅದನ್ನ ಅದನ್ನು ಯಾರು ಮಾಡಿಸ್ಕೋಬೇಕು ಕರ್ಲಿ ಹೇರ್ಸ್ ಇದ್ದವರ ಇಲ್ಲ ಮ್ಯಾಮ್ ಈಗ ಅದೇ ಬೇಕಾಗಿದೆ ಸ್ಟೇಟ್ ಹೇರ್ಸ್ ಬಹಳ ಪಾರ್ಲರ್ ಏನ್ ಮಾಡಬೇಕು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಂದ್ರೆ ಕರ್ಲಿ ಹೇರ್ಸ್ ನವರಿಗೆ ಕರ್ಲಿ ಹೇರ್ ಟ್ರೀಟ್ಮೆಂಟ್ ಓನ್ಲಿ ಫಾರ್ ಕರ್ಲಿ ಹೇರ್ಸ್ ಇದ್ದವ್ರಿ ಕರ್ಲಿ ಹ್ಮ್ ಇನ್ನು ਕੋਨੇ ਕੁਐਸਚನ್ ಮೇಡಂ ಈಗ ಬ್ರೈಡಲ್ ಗೆ মেহেಂತಿ ಹಾಕ್ತಿರಿ ಆ ಸೋ মেহেಂತಿ ಹಾಕೋದಾದ್ರೆ ಅದರಲ್ಲಿ ಡಿಸೈನ್ ನೋಡಿ ನೋಡಿ ಹಾಕ್ತಿರೋ ಅಥವಾ ಹೌದು ಮ್ಯಾಮ್ ಡಿಸೈನ್ ನೋಡಿ ನೋಡಿ ಡಿಸೈನ್ ನೋಡಿ ಫಸ್ಟ್ ಅವ್ರಿಗೆ ಪ್ರೈಸ್ ಮಾತಾಡ್ತೀವಿ ಇಲ್ಲ ಪ್ರೈಸ್ ಒಂದು ಅವರು ನಮ್ಮ ಜೊತೆ ಮಾತಾಡಿರ್ತಾರೆ ಹಾಕೋ ಟೈಮಿಗೆ ಒಂದು ಹೇಳ್ತಾರ ಹಾಂಗಿರಂಗಿಲ್ಲ ಡಿಸೈನ್ ಫಸ್ಟ್ ನಾವು ಅವ್ರಿಗೆ ಅದೇ ಹೇಳಿರ್ತೀವಿ ಡಿಸೈನ್ ಮ್ಯಾಗ ಡಿಪೆಂಡ್ ಇರುತ್ತೆ ಆಮ್ಯಾಗ ನೀವು ಹಾಕೋಟಮಿಗೆ ಮ್ಯಾಗ ಹೆಂಗ ಇನ್ನೊಂದು ಸ್ವಲ್ಪ ಮ್ಯಾಗ ಹಾಕಿ ಇನ್ನೊಂದು ಸ್ವಲ್ಪ ಮ್ಯಾಗ ಹಾಕಿ ಅಂತ ಹೇಳ್ತಿರಲ್ಲ ಅದಕ್ಕೆ ಮತ್ತೆ ಚಾರ್ಜ್ ಬೇರೆ ಇರುತ್ತೆ ಹಾ ರಾಜಸ್ಥಾನ್ ಮೆಹೆಂದಿ ಇಂಡಿಯನ್ ಮೆಹಂದಿ ಅರಬಿಕ್ ಮೆಹಂದಿ

ಮೀನಾಕ್ಷಿಮ್ ಒಂದು ಮೇಜರ್ ಪ್ರಶ್ನೆ ಅಂತಾನೆ ಹೇಳ್ಬೋದು ನಾನ್ ನಿಮಗೇನ ಕೇಳ್ತೀನಿ ಯಾಕಂದ್ರೆ ಕೆಲವೊಂದು ಮಹಿಳೆಯರಿಗೆ ಕೆಲವೊಂದು ಹುಡುಗಿಯರಿಗೆ ಇದೊಂದು ಸಮಸ್ಯೆ ಕಾಡ್ತಾನೆ ಇರ್ತದೆ ಒಂಥರ ಮುಜುಗರ ಫೀಲ್ ಮಾಡ್ತಾ ಇರ್ತಾರೆ ಅವ್ರು ಅವರು ಬೇಕಾಗಿರಲ್ಲ ಆದ್ರೆ ಏನೋ ಹೇಳಕ್ ಆಗಲ್ಲ ಲೈಫ್ ಅಲ್ಲಿ ಬಂದ್ಬಿಡ್ತದೆ ವೈಟ್ ಸ್ಕಿನ್ ಆಗ್ಬಿಡುತ್ತೆ ಅದೊಂಥರ ರೋಗನೇ ಅನ್ಕೋಬಹುದು ಅದು ಎಲ್ಲಿ ಬೇಕಾದಲ್ಲಿ ಸ್ಪ್ರೆಡ್ ಆಗ್ತದೆ ಕೈಗೋ ಕಾಲ್ಗೋ ಮುಖಕ್ಕೋ ಆಮೇಲೆ ಮುಖನೇ ಮೇನ್ ಕಾಣಿಸೋದು ಅದಲ್ಲೆಲ್ಲ ಸ್ಪ್ರೆಡ್ ಆಗಿರ್ತದೆ ಡೈಲಿ ಬ್ಯೂಟಿ ಪಾರ್ಲರ್ ಹೋಗೋಕಾಗಲ್ಲ ಅಂತ ಹೇಳಿ ಅವ್ರೇನು ಫೌಂಡೇಶನ್ ತಾತ್ಕಾಲಿಕ ಮೇಕಪ್ ಮಾಡಿಕೊಂಡು ಅಪ್ ಮಾಡ್ಕೊಂಡು ಅವರ ಸ್ವಲ್ಪ ಸಮಾಧಾನಕ್ಕಾದ್ರೂ ಹೊರಗಡೆ ಓಡಾಡಕ್ಕೆ ಆಭಾಸ ಅನಿಸಬಾರ್ದು ಅಂತ ಮಾಡ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದಂತ ಒಂದು ಸಂದರ್ಭ ಇರ್ತದೆ ಮದ್ವೆನೂ ಆಗ್ಲಿ ಬರ್ತ್ಡೇ ಪಾರ್ಟಿನೂ ಆಗ್ಲಿ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಇರ್ಬೇಕಾಗುತ್ತೆ ಫ್ಯಾಮಿಲಿ ಕಾರ್ಯಕ್ರಮಗಳು ಇರ್ತವೆ ಅಂತಹ ಟೈಮ್ ಅಲ್ಲಿ ಬಂದವರ ಎದುರುಗಡೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಅವ್ರ ಆಸೆನೂ ಇರ್ತದಲ್ಲ ಸೊ ಅಂತ ಟೈಮ್ ಅಲ್ಲಿ ನೀವು ಅವರಿಗೆ ಯಾವ ತರ ಮೇಕಪ್ ಮಾಡ್ತೀರಿ ಅವರಿಗೆ ಆ ತರ ಒಂದು ತ್ರೀ ಫೋರ್ ಅವರ್ಸ್ ಒಂದ್ ಸ್ವಲ್ಪ ಜಾಸ್ತಿನೇ ಟೈಮ್ ಅನ್ಕೊಳ್ರಿ ಒನ್ ಡೇ ಫುಲ್ ಇರೋ ತರ ಮೇಕಪ್ ಮಾಡಬಹುದಾ ಆ ತರ ಚೆನ್ನಾಗಿ ಕಾಣಿಸೋ ತರ ಮಾಡಬಹುದಾ ಮಾಡಬಹುದ್ರಿ ಹೇಗೆ ಅವ್ರಿಗೆ ಅವ್ರ ಕಲರ್ ಟೋನ್ ಹೆಂಗಿದೆ ಹಂಗ ಆ ತರ ಕನ್ಸಿಲರ್ ಮತ್ತಂದ್ರೆ ಫೌಂಡೇಶನ್ ಆಮೇಲೆ ಕಲರ್ ಟೋನ್ ಕನ್ಸಿಲರ್ ಬರುತ್ತೆ ಅದು ಮಿಕ್ಸ್ ಮಾಡಿ ಚೆನ್ನಾಗಿ ಹಚ್ಚಿ ಅಪ್ಲೈ ಮಾಡಿ ಆಮೇಗ ಫೇಸ್ ಪೌಡರ್ ಆಸ್ ಇಟ್ ಈಸ್ ನಮ್ ದೇಹದ ಮೇಕಪ್ ಶೇಡೋ ಐಬ್ರೋ ಪೆನ್ಸಿಲ್ ಲಿಫ್ಟಿಕ್ ಮಾಡಿದ್ರೆ ಅದು ಕ್ಲೋಸ್ ಮಾಡಬಹುದು ಮ್ಯಾಮ್ ವೈಟ್ ಏನಿದೆ ಅಲ್ಲ ಅದು ಕ್ಲೋಸ್ ಮಾಡಬಹುದು ಅಂದ್ರೆ ತ್ರೀ ಫೋರ್ ಅವರ್ಸ್ ಇರುತ್ತೆ ಮ್ಯಾಮ್ ಇರುತ್ತೆ ಅದೆಲ್ಲ ಇಲ್ಲ ವಾಟರ್ ಪ್ರೂಫ್ ಪ್ರೂಫ್ ಟ್ವೆಲ್ ಅವರ್ಸ್ ಇರುತ್ತೆ ಅವರಾಗಿಯೇ ತೆಗೆಸ್ತಾನ ಹೋಗಂಗಿಲ್ಲ ಮೇಕಪ್ ಹೌದಾ ಒಂದ್ ದಿನ ಎರಡ್ ದಿನ ಇಟ್ಕೋಬಹುದು ಹಾ ಇಟ್ಕೋಬಹುದು ಟ್ವೆಂಟಿ ಫೋರ್ ಅವರ್ಸ್ ಇರೋ ಅವರಾಗೆ ತೆಗಿಬಹುದು ಅಂದ್ರೆ ನೀರ್ ಹತ್ತೋವರೆಗೂ ಹೋಗಲ್ಲ ಅದು ಹೋಗಂಗಿಲ್ಲ ಮ್ಯಾಮ್ ಬೇವರು ಬಿಟ್ಟರು ಹೋಗಂಗಿಲ್ಲ ವಾಟರ್ ಪ್ರೂಫ್ ಮೇಕಪ್ ಇರುತ್ತೆ ಮ್ಯಾಮ್ ಆ ತರ ಮಾಡಿದ್ರೆ ಎಲ್ಲ ಚೆನ್ನಾಗುತ್ತೆ ಆಮೇಲೆ ನಾರ್ಮಲ್ ಈಗ ನಾರ್ಮಲ್ ಸ್ಕಿನ್ ಅವರಿಗೆ ಡ್ರೈ ಸ್ಕಿನ್ ಆಗುತ್ತೆ ಅಲ್ಲ ಅವರು ಫ್ರೂಟ್ಸ್ ಮನೆಗೆ ಯೂಸ್ ಮಾಡಿ ಫೇಸ್ ಪ್ಯಾಕ್ ಮಸಾಜ್ ಸ್ಕ್ರಬ್ ಮಾಡ್ಕೋಬೋದ್ರಿ ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ಸ್ವಲ್ಪ ಬನಾನಾ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಫೇಸ್ ಪ್ಯಾಕ್ ಮಾಡ್ಕೋಬೋದು ಸ್ಕ್ರಬ್ಬಿಂಗ್ ಮಾಡಬೇಕಾದ್ರೆ ಕಾಫಿ ಮತ್ತಂದ್ರೆ ಅಲುವೆರಾ ಜೆಲ್ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಲೈಟಾಗಿ ಮಸಾಜ್ ಕೊಟ್ಟರೆ ಸ್ಕ್ರಬ್ಬಿಂಗ್ ಆಗುತ್ತೆ ಅದೇನು ಡೈಲಿ ಮಾಡ್ಕೋಬೇಕಾ ಡೇಸ್ ಡೇಸ್ ಆದ ನಂತರ ತನಕ ನೀವು ನಮ್ಮ ಸ್ನೇಹಿತರಿಗೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅವರವರ ಸೌಂದರ್ಯವನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ಗಳನ್ನ ಕೊಟ್ರಿ ಕೊನೆದಾಗಿ ಅವ್ರಿಗೆ ಏನಾದ್ರೂ ಸಲಹೆ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್ ಹೇಳ್ತೀನಿ ನೀವು ಮೇಕಪ್ ಮಾಡ್ಕೊಳಕ ಅಥವಾ ಚಲೋ ಇರೋಕೆ ಆದಷ್ಟು ನಿಮ್ಗೆ ಎಷ್ಟು ನನ್ನ ನಿಂತು ಇಷ್ಟೇ ಆಗ್ತದೆ ಸಿಂಪಲ್ ಜಸ್ಟ್ ಹೇರ್ಸಿಗೆ ನಿಮ್ಮದು ಒಂದು ಕ್ಲಿಪ್ ಕ್ಲಚರ್ ಹಾಕೊಳ್ಳೋದು ಅಥವಾ ನೀವು ಜಡೆ ಹಾಕ್ತೀರಾ ಅದು ಹಾಕೊಳ್ಳೋದು ಮುಖ ಮಾತ್ರ ಐಬ್ರೋ ಪೆನ್ಸಿಲ್ ಒಂದು ಸ್ವಲ್ಪ ಕಾಜಲ್ ಒಂದು ಟಿಕ್ಳಿ ಒಂದು ಸ್ಲೈಟ್ ಲಿಫ್ಟಿಕ್ ಇಷ್ಟು ಮೇಂಟೆನೆನ್ಸ್ ಮಾಡಿ ಪ್ಲೀಸ್ ಭಾಳ ಚೆನ್ನಾಗಿ ಕಾಣಿಸ್ತೀರಾ ನೀವು ಸೊ ಇಷ್ಟ ತನಕ ನೀವು ಇಷ್ಟೆಲ್ಲ ಸಲಹೆಗಳನ್ನು ಕೊಟ್ಟ್ರಿ ನಿಮ್ಮನ್ನ ನಮ್ಮ ಕೇಳುಗರು ಸ್ನೇಹಿತಿಯರು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಫೋನ್ ನಂಬರ್ ಕೊಡ್ತೀರಾ ಹಾಂ ಮ್ಯಾಮ್ ಹೇಳಿ ನನ್ನ ಪಾರ್ಲರ್ ಹೆಸರು ರಿಚ್ ಆ್ಯಂಡ್ ರಿಚ್ ನನ್ನ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಟೂ ತ್ರೀ ಟೂ ಮೇಡಮ್ ಅವ್ರ ಮೊಬೈಲ್ ನಂಬರ್ನ ನಾನೊಂದ್ಸತಿ ರಿಪೀಟ್ ಮಾಡ್ತೀನಿ ಆರು ಮೂರು ಆರು ಸೊನ್ನೆ ಆರು ಏಳು ಮೂರು ಎರಡು ಮೂರು ಎರಡು ಯಾರಿಗಾದರೂ ಸಲಹೆ ಸೂಚನೆಗಳು ಬೇಕು ಅನ್ನೋದಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮೇಡಮ್ ಅವರು ನಿಮಗೆ ಸಲಹೆಗಳನ್ನು ಕೊಡ್ತಾರೆ ಅವಶ್ಯಕವಿದ್ದರೆ ಟ್ರೀಟ್ಮೆಂಟು ಕೊಡ್ತಾರೆ ಅಂತ ಹೇಳ್ತಾ ಇಷ್ಟು ತನಕ ಮೀನಾಕ್ಷಿ ಮಹಾಂತೇಶ್ ಕೊಣ್ಣೂರ್ ಅವರು ನಮಗೆ ಬಹಳಷ್ಟು ಬ್ಯೂಟಿ ಟಿಪ್ಸ್ಗಳನ್ನು ಕೊಟ್ಟರು ಆಮೇಲೆ ಬ್ರೈಡಲ್ ಸೌಂದರ್ಯೀಕರಣ ಯಾವ ಥರ ಇರ್ತದೆ ಮೆಹಂದಿ ಯಾವ ಥರ ಹಾಕಬೇಕು ಆಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮನೇಲೇ ಟ್ರೀಟ್ಮೆಂಟ್ ಯಾವ ಥರ ಮಾಡ್ಕೋಬೇಕು ಆಮೇಲೆ ಅವ್ರ ಹತ್ರ ಬಂದರೆ ಯಾವ ಥರ ಟ್ರೀಟ್ಮೆಂಟ್ ಎಲ್ಲ ಇರ್ತವೆ ಅಂತ ಕ್ಲಿಯರ್ ಆಗಿ ನೀಟಾಗಿ ಹೇಳಿದರು ಸೊ ಈ ಪ್ರಕಾರ ನಮ್ಮ ಸೌಂದರ್ಯನ ಬೆಳೆಸ್ಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಗತ್ತೆ ಅಂತ ಹೇಳ್ತಾ ಕೊನೆಯದಾಗಿ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೀನಿ ಇದುವರೆಗೆ ಮೀನಾಕ್ಷಿ ಎಂ ಕೊಣ್ಣೂರ್ ಅವರೊಂದಿಗೆ ಸುಂದರವಾಗಿ ಕಾಣಲು ಸರಳ ಸಲಹೆಗಳು ಈ ಕುರಿತು ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಮಧು ದೇಶ್ಮುಖ್ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು